ಈ ಸತಿ ಇಟ್ ಈಸ್ ಆಲ್ ಅಬೌಟ್ ಎಂಥೂಸಿಯಾಸ್ಟ್ ಕಾರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಒಂದು ಡೀಸೆಲ್ ಗಾಡಿ ನೋಡ್ತಿರೋರ್ಗೆ ಫೋರ್ಡ್ ಫಿಯೆಸ್ಟಾ ಇದೆ ನೋಡ್ತಿರ್ಬೋದು, 230,000 ಹೇಳ್ತಾ ಇರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕ್ವಾಲಿಟಿ ಇರೋ ಕಡೆ ಪ್ರೈಸಿಂಗ್ ಸಿಗಲ್ಲ, ಪ್ರೈಸಿಂಗ್ ಇರೋ ಕಡೆ ಕ್ವಾಲಿಟಿ ಸಿಗಲ್ಲ. 155,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಸುಮ್ಮನೆ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡಿ ಲೆನ್ಸೋ ಈಗಲ್ ಟು ಪ್ರೈಸಿಂಗ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದು 360,000 22 ರಿಜಿಸ್ಟ್ರೇಷನ್ ಗಾಡಿ, ಮಹೇಂದ್ರ ಈ ವೆರಿಟೋ ಸಿಗ್ತಾ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 930,000 ನೆಗೋಷಿಯಬಲ್ ಆಗುತ್ತೆ. ಕಂಪ್ಲೀಟ್ಲಿ ವಿ ಆರ್ ಓಪನ್ ಫಾರ್ ನೆಗೋಷಿಯಬಲ್. ಮೋಸ್ಟ್ ಲಾಯಲ್ ಫ್ಯಾನ್ ಬೇಸ್ ಹೊಂದಿರುವಂತಹ ಲೇಟೆಸ್ಟ್ ಮಾಡೆಲ್ ಪೋಲೋ ನಮ್ಮ ಹತ್ರ ಇದೆ. ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ ನ ಲೆಜೆಂಡ್ ಮಿಟ್ಸುಬಿಷಿ ಸಿಡಿಯಾ ನಮ್ಮ ಹತ್ರ ಇದೆ. ಮೋಸ್ಟ್ ಪ್ರಾಕ್ಟಿಕಲ್ ಡ್ರೈವರ್ಸ್ ಕಾರ್ ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಅತಿ ಹೆಚ್ಚು ಸೇಲ್ ಆಗಿರುವಂತಹ ಲಕ್ಸುರಿ ಕಾಂಪ್ಯಾಕ್ಟ್ ಎಸ್ ವಿ X1 ಕೂಡ ನಮ್ಮ ಹತ್ರ ಇದೆ. ಮೋಸ್ಟ್ ಪ್ರಾಕ್ಟಿಕಲ್ ಅಂಡ್ ಪವರ್ಫುಲ್ ಸೆಡಾನ್ಸ್ ಫೋರ್ಡ್ ಫಿಯೆಸ್ಟಾ ಮತ್ತೆ ಫೋಕ್ಸ್ ವ್ಯಾಗನ್ ವೆಂಟೋ ಕೂಡ ನಮ್ಮ ಹತ್ರ ಇದೆ. 2-3 lakhs ರೇಂಜ್ ಅಲ್ಲಿ ಎಲ್ಲ ಬ್ರ್ಯಾಂಡ್ ಹ್ಯಾಚ್ ಪ್ಯಾಕ್ ಗಳಿದೆ. i10 ಆಗಿರ್ಬೋದು, i20 ಆಗಿರ್ಬೋದು, ಫ್ಯಾಬಿ ಆಗಿರ್ಬೋದು, ಸೆಲೆರಿಯೋ ಆಗಿರ್ಬೋದು, ಬಲಿನೋ ಆಗಿರ್ಬೋದು, ಎಲ್ಲ ಬ್ರ್ಯಾಂಡ್ ಹ್ಯಾಚ್ ಪ್ಯಾಕ್ ಗಳು ನಮ್ಮ ಹತ್ರ ಇದೆ. ನೀವು ಯಾವುದೇ ಒಂದು ಸೆಲೆಬ್ರಿಟಿಗೆ ಇಲ್ಲ ಪೊಲಿಟಿಷಿಯನ್ಸ್ಗೆ ಹೋಗಿ ಕೇಳಿ ನೀವು ಯಾವ ಕಾರಲ್ಲಿ ಓಡಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಪಕ್ಕ ಹೇಳ್ತಾರೆ ಇನೋವಾ ಕ್ರಿಸ್ಟಾ ಅಂತ ಹೇಳ್ಬಿಟ್ಟು. ಅಫೋರ್ಡಬಲ್ ಆಗಿ ಒಳ್ಳೆ ಲಕ್ಸುರಿ 7-seater ಬೇಕು ಅಂತ ಹೇಳಿದ್ರೆ X5 500 ಕೂಡ ಅವೈಲಬಲ್ ಇದೆ. ಬಜೆಟ್ ಫ್ರೆಂಡ್ಲಿ 7-seater ಬೇಕು ಅಂತ ಹೇಳಿದ್ರೆ ಬರೀ 50,000 ತಗೊಂಬನ್ನಿ ಡೌನ್ ಪೇಮೆಂಟು. ಝೈಲೋ ಕೂಡ ಅವೈಲಬಲ್ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ನಮ್ಮದೇ ಶೋರೂಮ್ ಆಗಿರುವಂತಹ ಕಾರ್ ದುನಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರ್ ದುನಿಯಾಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ಗಳಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೈಲೈಟ್ಸಲ್ಲಿ ಹಾಕಿದ್ದೆ. ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಎಲ್ಲ ರೀತಿ ಕಾರ್ಗಳು ಇವತ್ತಿನ ವಿಡಿಯೋದಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ 2-3 lakh ರೇಂಜಲ್ಲಿ, 3-5 lakh ರೇಂಜಲ್ಲಿ ಸಾಕಷ್ಟು ಕಾರ್ಗಳು ನಿಮಗೆ ಸಿಗುವಂಥದ್ದು. ಲೋನ್ ಕೂಡ ಆಗುತ್ತೆ. ನಿಮ್ಮ ಹತ್ರ ಒಂದು 40,000 ಡೌನ್ ಪೇಮೆಂಟ್ ಇದ್ರೂ ಕೂಡ ಕಾರ್ ದುನಿಯಾದಲ್ಲಿ ಕಾರ್ ಸಿಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ಯಾವೆಲ್ಲ ಕಾರ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕಾರ್ ದುನಿಯಾದಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ. ಆಬ್ವಿಯಸ್ಲಿ ನಿಮಗೆ ಇಲ್ಲಿ ಆಕ್ಸಿಡೆಂಟ್ ಫ್ರೀ ಕಾರ್ಗಳು ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾನ್ ಟ್ಯಾಂಪರ್ಡ್ ಕಾರ್ಸ್ಗಳು ಮತ್ತು ಕಡಿಮೆ ಓಡಿರುವಂತಹ ಕಾರ್ಗಳು, ಆಲ್ಮೋಸ್ಟ್ ಸಿಂಗಲ್ ಓನರ್ ಕಾರ್ಗಳನ್ನ ನಾವು ಪ್ರಿಫರ್ ಮಾಡಿ ತೊಗೊಂಬರ್ತೀವಿ. ಸೊ ನಾವು ಕ್ವಾಲಿಟಿ ಜಾಸ್ತಿ ಫೋಕಸ್ ಮಾಡ್ತಿರೋದ್ರಿಂದ ನಾವು ಕ್ವಾಲಿಟಿ ಬಗ್ಗೆ ಜಾಸ್ತಿ ನಾವು ಹೇಳ್ತಾ ಇರ್ತೀವಿ. ಎಲ್ಲೇ ಆದರೂ ಅಷ್ಟೇ, ನಿಮಗೆ ಕ್ವಾಲಿಟಿ ಇರೋ ಕಡೆ ಪ್ರೈಸಿಂಗ್ ಸಿಗಲ್ಲ, ಪ್ರೈಸಿಂಗ್ ಇರೋ ಕಡೆ ಕ್ವಾಲಿಟಿ ಸಿಗಲ್ಲ. ಪ್ರೈಸಿಂಗು ನಿಮಗೆ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರು ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೋಗಲ್ಲ ಆ್ಯಂಡ್ ವಾರಂಟಿ ಕೂಡ ಕೊಡಲ್ಲ. ಬಟ್ ನಮ್ಮ ಹತ್ರ ನಿಮಗೆ ವ್ಯಾರಂಟಿ ಕೂಡ ಕೊಡ್ತಾ ಇದ್ದೀವಿ. 6 months ವ್ಯಾರಂಟಿ ಸಿಗುತ್ತೆ ಲೋ ಮಾಡಲ್ ಗಾಡಿಗಳಿಗೂ ಕೂಡ. ಆ್ಯಂಡ್ ಲೇಟೆಸ್ಟ್ ಮಾಡೆಲ್ ಗಾಡಿಗಳಿಗೆ ಅಂದರೆ 2015 ಮಾಡೆಲ್ ಆ್ಯಂಡ್ ಎಬೋ ಗಾಡಿಗಳಿಗೆ ನಿಮಗೆ 1 year ಕೂಡ ವ್ಯಾರಂಟಿ ಸಿಗುವಂಥದ್ದು. ಅದು ಕೂಡ ಸ್ವತಃ ನಾವೇ ಕೊಡ್ತಾ ಇರೋದು ವ್ಯಾರಂಟಿ. ಯಾರು ಕೂಡ ಥರ್ಡ್ ಪಾರ್ಟಿ ಇದರಲ್ಲಿ ಇಂಟರ್ವೆನ್ಷನ್ ಇಲ್ಲ, ನಾವೇ ನಿಮಗೆ ವ್ಯಾರಂಟಿ ಕೊಡ್ತಾ ಇದ್ದೀವಿ. ಸೊ ಯಾವೆಲ್ಲ ಗಾಡಿ ಇದೆ ಅಂತ ಹೇಳಿ ನೋಡಿರ್ತೀರಾ. 2011 ಆ್ಯಂಡ್ ಎಬೋ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಆ್ಯಂಡ್ ಗಾಡಿ ಇವತ್ತು ವಿಡಿಯೋದಲ್ಲಂತೂ ಗಾಡಿಗಳು ಸಕ್ಕದಾಗಿದೆ ಸ್ಟಾಕ್ಸು. ಸೊ ಇದುವರೆಗೂ ಅಂದರೆ ಏನು ನೋಡಿದ್ದೀರಾ, ಸೊ ಅದರಲ್ಲಿ ಯುನೀಕ್ ಸ್ಟಾಕು ಅಂದರೆ 7-seater ನಾವು ತರ್ತಾ ಇರಲಿಲ್ಲ. ಇವಾಗ 7-seater ಕೂಡ ಸಾಕಷ್ಟು ಗಾಡಿಗಳು ಆ್ಯಡ್ ಆಗಿದ್ದಾವೆ. ಬನ್ನಿ, ಇವತ್ತು ಯಾವೆಲ್ಲ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ತುಂಬ ಜನ ಕೇಳ್ತಾ ಇದ್ರಿ ನೆಗೋಷಿಯಬಲ್ ಮಾಡಿಕೊಡಿ ಆದಷ್ಟು ಅಂತ ಹೇಳ್ಬಿಟ್ಟು. ಸೊ ನಾನು ನೆಗೋಷಿಯಬಲ್ ಪ್ರೈಸಸ್ನ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಗಾಡಿಗಳಿಗೆ ಫುಲ್ ಆ್ಯಂಡ್ ಫೈನಲ್ ಪ್ರೈಸ್ಗಳನ್ನ ಹೇಳ್ತೀನಿ. ಸೊ ಅದಕ್ಕೆ ಮತ್ತೆ ತಿರುಗೂ ತುಂಬ ನೆಗೋಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಏನು ಬೆಸ್ಟ್ ಪ್ರೈಸು, ಮಾರ್ಕೆಟ್ ಪ್ರೈಸ್ನ ಒಂದ್ಸರಿ ತೋರಿಸಿ ಈ ಪ್ರೈಸು ಬೇರೆ ಕಡೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ನೋಡ್ತಿರ್ಬೋದು ಮೊದಲನೇ ವೆಹಿಕಲ್ಲು ಸ್ಕೋಡಾ ಫ್ಯಾಬಿಯಾ ಇದೆ. ಸೊ ಇದು ಬಂದ್ಬಿಟ್ಟು ಪೋಲೋಗೆ ಒಂದು ಪರ್ಫೆಕ್ಟ್ ಆಲ್ಟರ್ನೇಟ್ ವೆಹಿಕಲ್. ಯಾಕೆಂದರೆ ನಿಮಗೆ ಆಲ್ಮೋಸ್ಟ್ ಕಾಮನ್ ಪಾರ್ಟ್ಸ್ ಇದರಲ್ಲಿ ಬರುವಂಥದ್ದು. ಯಾಕೆಂದರೆ ಎರಡೂ ಕೂಡ ಒಂದೇ ನಿಮಗೆ ಮೇನ್ ಬ್ರ್ಯಾಂಡ್ ಅಂಡರಲ್ಲಿ ಬರುವಂಥದ್ದು. ಫೋಕ್ಸ್ ವ್ಯಾಗನ್ ಅಂಡರಲ್ಲೇ ಸ್ಕೋಡಾ ಬರುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಸೇಮೇ. ನೋಡ್ತಿರ್ಬೋದು ಓನ್ಲಿ ಬ್ಯಾಡ್ಜಿಂಗ್ ಚೇಂಜ್ ಆಗುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಪಾರ್ಟ್ಸ್ ಡಿಫ್ರೆಂಟ್ ಬರುತ್ತೆ. ನಾಟ್ ಲೈಕ್ ಟೈಗೋನು ಮತ್ತು ಇವಾಗೇನು ನಿಮಗೆ ಸ್ಕೋಡಾ ಖುಷಾಕಿದೆಯಲ್ಲ ಆ ಥರ ಬರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇದರಲ್ಲಿ. ಇದು ನೋಡ್ತಿರ್ಬೋದು 2008 ಮಾಡೆಲ್ಲು, ಥರ್ಡ್ ಓನರ್ ವೆಹಿಕಲ್ಲು. ಇದು ಬಂದು ಪೆಟ್ರೋಲ್ ಇಂಜಿನ್ನು, ಆಯಿತಾ. 1.2 liter MPI ಇಂಜಿನ್ ಬರುತ್ತೆ, ನಾನ್ ಟರ್ಬೋ ಇದು. ಸೊ ಇಂಟೀರಿಯರ್ ಸಕ್ಕದಾಗಿದೆ, ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಬರುತ್ತೆ. ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಕೂಡ ಇದರಲ್ಲಿ ಬರುವಂಥದ್ದು. ರೇರ್ ಡಿಫಾಗರು, ವೈಪರು, ಅಲಾಯ್ ವೀಲ್ಸು, ಎಲ್ಲ ಫೀಚರ್ಸ್ ಇದೆ. ಸೊ ಇದು ಬಂದು ಎಕ್ಸಲೆಂಟ್ ಆಗಿದೆ. ಗಾಡಿ ಕಂಡೀಷನು ಇಂಟೀರಿಯರ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. 82,000 kilometer ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 250,000
ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರೈಸಿಂಗಲ್ಲಿ ನೀವು ಮಾಡಿಸ್ಕೋಬೋದು. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು 2010 ಮಾಡಲು, ಸಿಂಗಲ್ ಓನರ್, 78,000 ಕಿಲೋಮೀಟ್ರನ್ನ ಓಡಿದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಯಾರಾದರೂ ಲೋ ಬಜೆಟಲ್ಲಿ ಒಂದು ಡೀಸೆಲ್ ಗಾಡಿ ನೋಡ್ತಿರೋರಿಗೆ ಅಂದರೆ ಅರೌಂಡ್ 2 ಲ್ಯಾಕ್ಸಲ್ಲಿ ಪರ್ಫೆಕ್ಟ್ ಪ್ರೈಸು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಕೊಳ್ಳಿ. ಇದು ನನ್ನ ನೆಗೋಷಿಯಬಲ್ ಪ್ರೈಸಸ್ ಹೇಳ್ತಾ ಇರೋದು ಈ ಗಾಡಿಗಳಿಗೆ. 2,30,000 ಹೇಳ್ತಾ ಇರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಇಂಟೀರಿಯರು ಕೂಡ ಎಕ್ಸಲೆಂಟ್ ಆಗಿದೆ, ಲೆದರ್ ಅಪೋಲ್ಸ್ಟ್ರಿ ಇದೆ. ಇದರಲ್ಲಿ ಏರ್ ಬ್ಯಾಗ್ ಬರೋಲ್ಲ, ಬಟ್ ಫೋರ್ಡ್ ಅವ್ರದ್ದೇ ಮ್ಯೂಸಿಕ್ ಸಿಸ್ಟಮ್ ಬರುವಂಥದ್ದು, ಮತ್ತು ಫೋರ್ಡ್ ಅವ್ರದ್ದು ಮ್ಯೂಸಿಕ್ ಸಿಸ್ಟಮಲ್ಲಿ ಸ್ಪೀಕರ್ ಕ್ವಾಲಿಟಿ ಎಲ್ಲ ಅಲ್ಟಿಮೇಟಾಗಿ ಬರುತ್ತೆ. ಬೂಟ್ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು 20+ ಮೈಲೇಜು. ಈ ಗಾಡಿ ಮುಂಚೆ ಏನು ನೋಡಿದ್ರೆ ಇದು ನಾನ್ ಟರ್ಬೋ ಆಗಿರೋದ್ರಿಂದ ಇದು ಕೂಡ 15+ ಮೈಲೇಜು ಈಸಿಯಾಗಿ ಕೊಡುತ್ತೆ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು, ಒಂದು ಬ್ಯೂಟಿಫುಲ್ ಕಾರ್ ಇದೆ. ಯಾರಾದರೂ ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಆಬ್ವಿಯಸ್ಲಿ ಪೋಲೋ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟಾಪ್ ಆಗಿದೆ ಆ್ಯಸ್ ಆಫ್ ನೌ. ಅಂದರೆ ಫೋಕ್ಸ್ ವ್ಯಾಗನ್ ಇಂಡಿಯಾದಲ್ಲಿ ಇದ್ದರೂ ಕೂಡ ಪೋಲೋ ಬಂದ್ಬಿಟ್ಟು ಆ್ಯಸ್ ಆಫ್ ನೌ ಸೇಲಲ್ಲಿಲ್ಲ. ಸೊ ಪೋಲೋನ ಯಾರಾದರೂ ಹೊಸ ಗಾಡಿ ತೊಗೋಬೇಕು ಅಂತಿರೋರಿಗೆ ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿನ ಖಂಡಿತವಾಗ್ಲೂ ತೊಗೋಬೋದು. ಯಾಕೆಂದರೆ ನಾನ್ ಟ್ಯಾಂಪರ್ಡು, ನಾನ್ ಆಕ್ಸಿಡೆಂಟಲ್ಲು, ಹಾಗೆ ಜೆನ್ಯನ್ ಕಿಲೋಮೀಟರ್ ಓಡಿರುವಂತಹ ಗಾಡಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು 2020 ಮಾಡೆಲ್, ಅಂದರೆ 2020 ಮಾಡಲು ಪೋಲೋ. ಅದು ಕೂಡ ಕಂಫರ್ಟ್ ಲೈನ್ ಪ್ಲಸ್ಸು, ಅಂದರೆ ಮಿಡ್ಡಲ್ಲೇ ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ, ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ. ಅದನ್ನ ಬಿಟ್ಟು ಏರ್ ಬ್ಯಾಗ್ ಆಗಿರ್ಬೋದು, ಎ ಬಿ ಎಸ್ ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವೀಮ್ಸ್ ಆಗಿರ್ಬೋದು, ರೇರ್ ಡಿಫಾಗರ್ ಆಗಿರ್ಬೋದು, ಎಲ್ಲ ಫೀಚರ್ಸು ಇದರಲ್ಲಿ ಬರುತ್ತೆ. ಆ್ಯಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ, 15-inch ಅಲಾಯ್ ವೀಲ್ಸು. ಆ್ಯಕ್ಚುಲಿ ಟಾಪ್ ಆ್ಯಂಡಲ್ಲಿ 16-inch ಬರ್ತಾ ಇತ್ತು ಲೇಟೆಸ್ಟ್ ಮಾಡೆಲ್ಗಳಲ್ಲಿ. ಸೊ ಇದಂತೂ ಗಾಡಿ ಸೆಕ್ಸಿ ಆಗಿದೆ. ಮತ್ತು ನೀವು ಟಾಪ್ ಪ್ಲಾಟ್ಫಾರ್ಮ್ಗಳಲ್ಲಿ ಚೆಕ್ ಮಾಡ್ಕೋಬೋದು ಎಷ್ಟಿದೆ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಆಲ್ಮೋಸ್ಟ್ 1 ಲಕ್ಷ ಕಡಿಮೆಗೆ ನಿಜವಾಗ್ಲೂ ನಿಮಗೆ ಸಿಗ್ತಾ ಇದೆ. ಬಟ್ ಕ್ವಾಲಿಟಿ ಬಂದ್ಬಿಟ್ಟು ಟಾಪ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಏನು ಸಿಗ್ತಾ ಇದೆ ಅದೇ ಕ್ವಾಲಿಟಿನ ನಾವು ಕೂಡ ಕೊಡ್ತಾ ಇದ್ದೀವಿ. ಅದೇ ಒಂದು ಅಂದರೆ ಏನು ಪ್ರಾಮಿಸಸ್ ಇದೆ ಅದು ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು 760,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಇದು ಫೈನಲ್ ಪ್ರೈಸ್ ಅಲ್ಲ. ಸೊ ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಒಂಥರ ಫ್ರೆಂಡ್ಸ್ ಥರನೇ ಆಬ್ವಿಯಸ್ಲಿ ನಿಮ್ಮಿಂದನೇ ನಾವು ಇಷ್ಟೆಲ್ಲ ಬೆಳೆದಿರೋದು. ಏನು ಬೆಸ್ಟ್ ಪ್ರೈಸ್ ಆಗುತ್ತೆ, ಎಷ್ಟು ಬೆಸ್ಟ್ ಪ್ರೈಸ್ ಆಗುತ್ತೆ ಮಾಡಿಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಆಯಿತಾ. ಸೊ 770,000 2020 ಮಾಡಲ್ಲು, ಅದು ಕೂಡ ಲೆಸ್ ಡ್ರಿವನ್ ಸಿಂಗಲ್ ಓನರು, ನಾನ್ ಟ್ಯಾಂಪರ್ಡು, ಮತ್ತು ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು, ಪೋಲೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಪರ್ಸ್ನಲ್ ಯೂಸು, ಅಂದರೆ ನಾನು ಪರ್ಸ್ನಲ್ ಯೂಸ್ ಮಾಡಿರುವಂತಹ ಒಂದು ಗಾಡಿ. ಸೊ ಇದನ್ನು 6-7 ತಿಂಗಳು ನಾನು ಓಡಿಸಿದೆ. ಸಸ್ಪೆನ್ಷನ್ ಸ್ವಲ್ಪ ಹೈಟ್ ಮಾಡಿಸಿದ್ದೀನಿ, ಓಕೆನಾ. ಸೊ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬಟ್ ಡೈಲಿ ಯೂಸ್ಗೆ ಅಗೈನ್ ಇಟ್ ಈಸ್ ನಾಟ್ ದ ವೆಹಿಕಲ್. ಯಾರಾದರೂ ಒಂದು ನಿಮ್ಮ ಒಂದು ಗ್ಯಾರೇಜ್ ಇದೆ ಅಥವಾ ಗ್ಯಾರೇಜ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸ್ಟಾಕ್ ಇಟ್ಕೊಂಡಿದ್ದೀರಾ, ನೀವು ಒಂದು ಎಂಥೂಸಿಯಾಸ್ಟು, ಸುಮಾರು ಗಾಡಿಗಳನ್ನ ನೀವು ಪಾರ್ಕ್ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಕಲೆಕ್ಷನ್ ಇಟ್ಕೋತೀರಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಗಾಡಿನೂ ಕೂಡ ನೀವು ಇಟ್ಕೋಬೋದು. ಸಕ್ಕದಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಿಟ್ಸುಬಿಷಿ ಸಿಡಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಲ್ಯಾನ್ಸರ್ ಆದಮೇಲೆ ಸಿಡಿಯಾ ಲಾಂಚ್ ಆಯಿತು 6-ಅಲ್ಲಿ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕು 6-7 ಸತಿ ಕಂಟಿನ್ಯೂಸ್ ಆಗಿ ಕಾನ್ಸಿಕ್ಯೂಟಿವ್ ಆಗಿ ನಿಮಗೆ ಇದು ರ್ಯಾಲಿ ಚಾಂಪಿಯನ್ಶಿಪ್ನ, ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ನ ಗೆದ್ದಿರುವಂಥದ್ದು. ಸೊ ಈ ಒಂದು ಮಿಟ್ಸುಬಿಷಿ ಸಿಡಿಯಾ, ಮಿಟ್ಸುಬಿಷಿ ಸಿಡಿಯಾ 2006 ಮಾಡಲು, 7 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರು. ಇದು ಬಂದ್ಬಿಟ್ಟು 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಲೆದರ್ ಅಪಲ್ಸ್ಟ್ರಿ ನಾನೇ ಪರ್ಸ್ನಲೈಸ್ ಮಾಡಿಸಿ, ಅಂದರೆ ಕಸ್ಟಮೈಸ್ ಮಾಡಿಸಿ ಹಾಕ್ಸಿರುವಂಥದ್ದು. ಸಕ್ಕದಾಗಿದೆ, ರೆಡ್ ವಿತ್ ಬ್ಲ್ಯಾಕ್ ಥೀಮಲ್ಲಿ. ಆ್ಯಂಡ್ ಅಲಾಯ್ ವೀಲ್ಸ್ ಬಗ್ಗೆ ಹೇಳಲೇಬೇಕು ನಾನು. ಈ ಗಾಡಿಯ ಅಲಾಯ್ ವೀಲ್ಸ್ ಬಂದ್ಬಿಟ್ಟು ಇದು ಲೆನ್ಸೋ, ನೋಡ್ಕೊಳ್ಳಿ, ಒರಿಜಿನಲ್ ಲೆನ್ಸೋ ಇದು. ಇಲ್ಲಿ ನಿಮ್ಗೆ ಎಲ್ಲ ಕಡೆ ಲೆನ್ಸೋ ಈಗಲ್ 2 ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಸುಮ್ಮನೆ ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡಿ ಲೆನ್ಸೋ ಈಗಲ್ 2 ಪ್ರೈಸಿಂಗ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳೋದಕ್ಕೋಗಲ್ಲ ನಿಮಗೆ. ಮಿನಿಮಮ್ ಅಂದ್ರೂ ಈಗ ಈ ಒಂದು ಈಗಲ್ 2 ನಾನು ತೊಗೊಂಡಾಗ ಒಂದು 85,000 ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಖತ್ ಅಲಾಯ್ ವೀಲ್ಸ್ ಇದು, ಅದ್ರ ಜೊತೆಗೆ ಟೈರ್ಸು ಕೂಡ ಎಕೋ ಹೋಮ್ ಅದೇ. 17-inch ನಾನು ಹಾಕ್ಸಿರುವಂಥದ್ದು, ಸಖತ್ತಾಗಿದೆ. ಅಂದರೆ ಈ ಪ್ರೊಫೈಲ್ ನೋಡ್ತಿದ್ರೇ ಈ ರೆಡ್ ಕಲರ್ ಇದ್ರ ಜೊತೆಗೆ ಪೇಂಟ್ ಜೊತೆಗೆ ಸಖತ್ ಮಜಾ ಕೊಡುತ್ತೆ, ಓಕೆನಾ. ಇದು ಕೂಡ ಪೇಂಟ್ ಕೂಡ ಕಸ್ಟಮೈಸ್ಡೇನೆ. ರೂಫ್ನ ಬ್ಲ್ಯಾಕ್ ಮಾಡಿಸಿದ್ದೀನಿ, ಸ್ಪಾಯ್ಲರ್ ಕೂಡ ಹಾಕ್ಸಿದ್ದೀನಿ, ಅದನ್ನು ಕೂಡ ಬ್ಲ್ಯಾಕ್ ಮಾಡಿಸಿದ್ದೀನಿ. ಇದರಲ್ಲಿ ಎಕ್ಸಾಸ್ಟ್ ಕೂಡ ಆಲ್ರೆಡಿ ಕೇಳಿಸ್ಕೊಂಡಿರ್ತೀರ. ಸೊ ವ್ಯಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ಇದೆ, ಆನ್ ಆ್ಯಂಡ್ ಆಫು. ಏನಾದರೂ ಅಂದರೆ ನಾನು ಇವಾಗ ಯೂಶ್ವಲಿ ತಿರುಗಾಡ್ತಿರ್ತೀನಿ ಸಿಟೀಲಿ, ಎಲ್ಲ ಕಡೆ ನಾನು ಪೊಲೀಸ್ ಇರೋ ಕಡೆ ಎಲ್ಲ ಬೇಡ, ನಂಗೆ ಸ್ವಲ್ಪ ಅದು ಇದು ವೀಡಿಯೋ ಮಾಡಬೇಕಾದ್ರೆ, ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಬೇಕಾಗುತ್ತೆ, ಅವಾಗ ಮಾತ್ರ ಆನ್ ಮಾಡ್ಕೊತೀನಿ. ಯಾವಾಗಲೂ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾಡಿ ಅಂತೂ ಸಕ್ಕದಾಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು, ಇದು ನಾನು ಪ್ರೈಸ್ ಹೇಳೋಕೆ ಹೋಗಲ್ಲ, ಡೈರೆಕ್ಟಾಗಿ ಕಾಲ್ ಮಾಡಿ. ಯಾರಾದರೂ ಎಂಥೂಸಿಯಾಸ್ಟ್ಗಳು ನಿಮಗೆ ನಿಜವಾಗ್ಲೂ ಸಿಡಿಯಾ ಬೇಕು ಅನ್ನೋರು,
ಸೀರಿಯಸ್ ಬೈಯರ್ಸ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಕಾಲ್ ಮಾಡ್ಬೋದು. ಲ್ಯಾನ್ಸರು ಮತ್ತು ಸೀಡಿಯಾ ನಿಜವಾಗ್ಲೂ ದೊಡ್ಡ ಫ್ಯಾನ್ ಬೇಸ ಇದೆ ಅಂತ ಹೇಳ್ತೀನಿ. ಸೊ ಈ ಗಾಡಿ ಬಂದ್ಬಿಟ್ಟು ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ ಮತ್ತು ಎಷ್ಟು ಖರ್ಚು ಮಾಡಿಸಿದ್ದೀನಿ, ಎಕ್ಸಾಂಪಲ್ ಈ ಒಂದು ಮ್ಯಾಗ್ ವೀಲು ಮತ್ತು ಈ ಒಂದು ಟೈಯರ್ಸ್ಗೆ ಆಲ್ಮೋಸ್ಟ್ 115,000 ನನಗೆ ಖರ್ಚಾಗಿದೆ. ಮತ್ತು ಸೀಟ್ ಕವರ್ಸು 35,000 ಖರ್ಚಾಗಿದೆ. ಸ್ಪಾಯ್ಲರ್ ಹಾಕ್ಸಿದ್ದೀನಿ, ಫುಲ್ ಕಂಪ್ಲೀಟ್ ಬಾಡಿ ಕಿಟ್ ಹಾಕ್ಸಿದ್ದೀನಿ, ಇಷ್ಟೆಲ್ಲ ಖರ್ಚೇನಾಗಿದೆ. ಅದಕ್ಕಿಂತ ಒಂದು 20-30,000 ಕಡಿಮೆಗೆ ನಾನು ಕೊಡ್ತೀನಿ. ಕಾಸ್ಟು ಕಾಸ್ಟ್ ತೋರಿಸ್ತೀನಿ, ಎಷ್ಟಕ್ಕೆ ತೊಗೊಂಡಿದ್ದೀನಿ, ಎಷ್ಟಕ್ಕೆ ಖರ್ಚು ಮಾಡಿದ್ದೀನಿ, ಅದಕ್ಕಿಂತ 30,000 ಕಡಿಮೆನೇ ಕೊಡಿ. ಯಾಕೆಂದರೆ ಓಡಾಡ್ಸಿದ್ದೀನಿ, ಇದರಲ್ಲಿ ನಾನು ಫೀಲ್ ಮಾಡಿದ್ದೀನಿ, ಆ ಫೀಲ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಕಡಿಮೆನೇ ಕೊಡಿ. ಸೆಕೆಂಡ್ ಓನರು, ಓಕೆನಾ? 2-2.5 ಲಕ್ಷ ಈ ಗಾಡಿಗೆ ಕಸ್ಟಮೈಸೇಷನ್ ಮಾಡ್ಸೋಕ್ಕೋಸ್ಕರ ಖರ್ಚು ಮಾಡಿದ್ದೀನಿ. ಸೊ ಗಾಡಿ ಅಂತೂ ಆ ಥರ ಕಂಡೀಷನಲ್ಲಿ ನೆಕ್ಸ್ಟ್ ಲೆವೆಲ್ ಕಂಡೀಷನಲ್ಲಿ ಇರುವಂಥದ್ದು, ಓಕೆನಾ? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಫೋರ್ಡ್ ಇಕೋಸ್ಪೋರ್ಟ್ ಯಾವಾಗಲೂ ಕೂಡ ಕೇಳ್ತಾ ಇರ್ತೀರಾ ನಮ್ಮ ವಿಡಿಯೋದಲ್ಲಿ. ಯಾಕೆಂದರೆ ನಮ್ಮ ಶೋರೂಮಲ್ಲಿ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಜಾಸ್ತಿ ಸೇಲ್ ಆಗಿರುವಂಥ ಒಂದು ಗಾಡಿ ಅಂತ ಹೇಳಿದ್ರೆ ನಾಟ್ ಈವನ್ ಲೋ ಬಜೆಟ್ ವೆಹಿಕಲ್ಸು. ಸೊ ಇದು ಬಂದ್ಬಿಟ್ಟು ಆಲ್ ದೋ ಇದು 5 ಲ್ಯಾಕ್ ಮೇಲ್ ಆಗಿದ್ರು ಕೂಡ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ತೊಗೊಂಡು ಹೋಗ್ತಾರೆ. ಆ ಥರ ಒಂದು ಒಳ್ಳೆ ಗೇಜ್ ಇರುವಂತಹ ಗಾಡಿ, ಡ್ರೈವರ್ಸ್ ಕಾರ್ ಅಂತ ಹೇಳ್ಬೋದು, ಮತ್ತು ಪ್ರಾಕ್ಟಿಕಲ್ ಕಾರು, ಓಕೆನಾ? ಇದು ಬಂದ್ಬಿಟ್ಟು 2014 ಮಾಡಲ್ಲು, ಸೆಕೆಂಡ್ ಓನರು, ಓಕೆನಾ? 78,000 ಕಿಲೋಮೀಟ್ರನ್ನು ಡ್ರಿವನ್ ಆಗಿದೆ. ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ. ಇತ್ತೀಚೆಗಷ್ಟೇ ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ, ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ, ಟೈಟಾನಿಯಂ ಆಗಿರೋದ್ರಿಂದ ಟಾಪ್ ಆ್ಯಂಡ್ ಎಲ್ಲ ಫೀಚರ್ಸು ಕೂಡ ಬರುವಂಥದ್ದು. ಮತ್ತು ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೋರ್ ಮೇಲೆ ಮತ್ತು ಈ ಒಂದು ಟೈಲ್ ಲ್ಯಾಂಪ್ ಮೇಲೆ ಎಲ್ಲದ್ರ ಮೇಲೂ ಕ್ರೋಮ್ ಎಲಿಮೆಂಟ್ಸ್ನ ಹಾಕಿರುವಂಥದ್ದು. ಮತ್ತು ಹಿಂದೆ ರಿಫ್ಲೆಕ್ಟರ್ ಕೂಡ ಲೈಟಪ್ ಆಗೋ ಥರ ಮಾಡಿದ್ದಾರೆ, ಮತ್ತು ಸ್ಕಫ್ ಪ್ಲೇಟ್ ಕೂಡ ಹಾಕ್ಸಿರುವಂಥದ್ದು. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಇದಕ್ಕೆ ನೀವೇನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 18-20 ಮೈಲೇಜ್ ಕೊಡುತ್ತೆ, ಸಿಟಿಲಿ 15 ಅಂತೂ ಕೊಟ್ಟೆ ಕೊಡುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,85,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾರಾದರೂ ಫೋರ್ಡ್ ಇಕೋಸ್ಪೋರ್ಟ್ ಲವರ್ಸ್ ಇರೋರು ದಯವಿಟ್ಟು ಬೇಗ ವಿಸಿಟ್ ಮಾಡ್ಕೊಳ್ಳಿ, ಯಾಕೆಂದರೆ 1 ಲ್ಯಾಕ್ ಒಳಗಡೆ ಓಡಿರುವಂತಹ ಗಾಡಿ ಇದು, ಆಯಿತಾ? ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ನೀವು. ಯಾರಾದರೂ ಒಂದು 7 ಸೀಟ್ರ್ ನೋಡ್ತಾ ಇದ್ರೆ ಇನೋವಾ ಕ್ರಿಸ್ಟಾ ಕೂಡ ಅವೈಲೇಬಲ್ ಇದೆ. ಇನೋವಾ ಕ್ರಿಸ್ಟಾ ಬಂದ್ಬಿಟ್ಟು 2019 ಮಾಡಲ್ಲು, ಇದು ಬಂದು ಸೆಕೆಂಡ್ ಓನರು. 1 ಲಕ್ಷ ಓಡಿರುವಂತಹ, ಅಂದರೆ 1 ಲಕ್ಷದ ಮೇಲೆ ಓಡಿರುವಂತಹ ಇನೋವಾ ಕ್ರಿಸ್ಟಾಗಳು ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಜಾಸ್ತಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಯಾರು ಮಾರಲ್ಲ ಇದನ್ನು, ಓಕೆನಾ? ಬಟ್ 1 ಲ್ಯಾಕ್ ಒಳಗಡೆ ಓಡಿರುವಂತಹ ಗಾಡಿಗಳು ನಿಮಗೆ ತುಂಬ ಕಡಿಮೆ ಸಿಗುವಂಥದ್ದು. ಅದು ಕೂಡ ಹೆಂಗಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರೆಲ್ಲ ವೆಲ್ಫೇರ್ಗೆ ಅಪ್ಗ್ರೇಡ್ ಆಗಿರ್ತಾರೆ. ಸೊ ಆ ಥರ ಒಂದು ಗಾಡಿಗಳನ್ನ ನಾವು ತೊಗೊಂಬಂದಿದ್ದೆ. 2019 ಮಾಡಲ್ಲು, ಇದು ಬಂದು ಸೆಕೆಂಡ್ ಓನರು, ಆಯಿತಾ? ಲೆಸ್ ಡ್ರಿವನ್ನು, 65,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ವಿ ವೇರಿಯಂಟು, ಟಾಪ್ ಎಂಡು, ಎಲ್ಲ ಫೀಚರ್ಸು ಕೂಡ ಬರುವಂಥದ್ದು. ಇದ್ರ ಮೇಲ್ಗಡೆ ಝೆಡ್ ಅಂತ ಬರ್ತಾ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಫೀಚರ್ಸ್ ಮಾತ್ರ ಮಿಸ್ ಮ್ಯಾಚ್ ಬರುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABSU, ಮತ್ತು ಇದರಲ್ಲಿ ಎಕ್ಸ್ಟ್ರಾ ಒಂದು ಲಾಕ್ ಕೂಡ ಹಾಕಿದ್ದಾರೆ, ಗೇರ್ ಲಿವರ್ನ ಲಾಕ್ ಮಾಡ್ಬೋದು. ಆ್ಯಂಡ್ ಇದು 6+1 ಅಂದರೆ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಬರುವಂಥದ್ದು ಹಿಂದೆಗಡೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 21,75,000. ನೀವು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. 2019 ಮಾಡಲ್ಲು, ಸೆಕೆಂಡ್ ಓನರು, ಓಕೆನಾ? ಇನೋವಾ ಕ್ರಿಸ್ಟಾ, ಅದು ಕೂಡ ವಿ ವೇರಿಯಂಟು, ಎಲ್ಲ ಫೀಚರ್ಸು ಬರುತ್ತೆ. ರೂಫ್ AC, ಮತ್ತು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, DRLs ಆಗಿರ್ಬೋದು, ಫಾಗ್ ಲ್ಯಾಂಪು, ಎಲ್ಲ ಫೀಚರ್ಸು ಬರುತ್ತೆ. ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನಲ್ಲಿದೆ. 1 ಇಯರ್ ವ್ಯಾರಂಟಿ ಎಲ್ಲ ಗಾಡಿಗೂ ಅಂತ ಹೇಳಿದೆ. 2015 ಮಾಡಲ್ ಮೇಲೆ ಎಲ್ಲ ಗಾಡಿಗೂ 1 ಇಯರ್ ವ್ಯಾರಂಟಿ, ಇದಕ್ಕೂ ಕೂಡ ನಿಮಗೆ 1 ಇಯರ್ ವ್ಯಾರಂಟಿ ಸಿಗುತ್ತೆ. ಬಟ್ ಇಂಜಿನ್ಗೆ ನಿಮಗೆ ಟೊಯೋಟಾ ಕಡೆಯಿಂದನೇ ಕಾಂಪ್ರಿಹೆನ್ಸಿವ್ ವ್ಯಾರಂಟಿ ಕೊಟ್ಟಿರ್ತಾರೆ, ಓಕೆನಾ? ಅಪ್ ಟು 5 ಲ್ಯಾಕ್ವರೆಗೂ. ಸ್ಕೋಡಾ ಫ್ಯಾಬಿಯಾ ಆವಾಗಲೇ ಒಂದು ಗಾಡಿ ನೋಡಿದ್ರೆ, ಯಾರಾದರೂ ಲೋನ್ ಆಗಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಲೋನ್ ಆಗುವಂಥ ಗಾಡಿ ಕೂಡ ಅವೈಲೇಬಲ್ ಇದೆ. 11 ಮಾಡಲ್ ಫ್ಯಾಬಿಯಾ ಎಲಿಗೆನ್ಸು, ಇದು ಕೂಡ ಆಲ್ಮೋಸ್ಟ್ ಟಾಪ್ ಎಂಡು. ಏರ್ ಬ್ಯಾಗು, ABSU, ಅಲಾಯ್ ವೀಲ್ಸು, ಲೆದರ್ ಅಪಲ್ಸ್ಟ್ರಿ, ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್, ಅದರಲ್ಲೂ ಕೂಡ ಆಗುತ್ತೆ. ಆ್ಯಂಡ್ ಲೋನ್ ಕೂಡ ಆಗುವಂಥದ್ದು ನಿಮಗೆ, ಇದಕ್ಕೆ 2.5 ಲಕ್ಷ ತನಕ ಲೋನೇ ಆಗಿಬಿಡುತ್ತೆ. ಸೊ ಗಾಡಿ ಅಂತೂ ಆ ಥರ ಕಂಡೀಷನಲ್ಲಿ ಅವೈಲೇಬಲ್ ಇರುವಂಥದ್ದು. ಇನ್ಶೂರೆನ್ಸು ಎಲ್ಲ ಕೂಡ ರನ್ನಿಂಗ್ ಇದೆ. ಆ್ಯಂಡ್ ಬ್ರ್ಯಾಂಡ್ ನ್ಯೂ ಟೈಯರ್ಸ್ ಕೂಡ ಇರುವಂಥದ್ದು, ಓಕೆನಾ? ಯಾರಾದರೂ ಒಂದು ಲೇಟೆಸ್ಟ್ ಮಾಡಲ್ ಸೆಲಾರಿಯೋ ನೋಡ್ತಾ ಇದ್ರೆ, ಅಂದರೆ ಸಿಟಿ ಯೂಸೇಜ್ಗೆ ಸೆಲಾರಿಯೋ ಬಂದ್ಬಿಟ್ಟು ಬೆಸ್ಟ್ ವೆಹಿಕಲ್ಲು. ZX-ಏ ಇದೆ ನಮ್ಮ ಹತ್ರ, ಟಾಪ್ ಆ್ಯಂಡ್ ವೆಹಿಕಲ್ಲು. ಡ್ಯುವಲ್ ಏರ್ ಬ್ಯಾಗು, ABSU, ಲೆದರ್ ಅಪಲ್ಸ್ಟ್ರಿ, ಮತ್ತು ರೇರ್ ಡಿಫಾಗರು, ವೈಪರು, ಎಲ್ಲ ಫೀಚರ್ಸು ಬರುತ್ತೆ. 62,000 ಕಿಲೋಮೀಟ್ರ್ ಜೆನ್ಯನ್ ಕಿಲೋಮೀಟ್ರ್ ಓಡಿರುವಂಥದ್ದು. ZX-ಏ ವೇರಿಯಂಟು, ಇದು ಬಂದ್ಬಿಟ್ಟು 4,80,000 ಹೇಳ್ತಿರೋದು, ಓಕೆನಾ? 4,65,000 ತನಕನು ಬೇಡ, 85,000 ಬೇಡ, 4,65,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ. 19 ಮಾಡಲು ನೆನಪಿರಲಿ, ನೆಗೋಷಿಯಬಲ್ಲು ವಿಸಿಟ್ ಮಾಡಿ, ಓಕೆನಾ? ಸೊ ಇದು ಬಂದ್ಬಿಟ್ಟು 2000
20 ಮಾಡಲ್ಲು ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ. ಟಾಪ್ ಎಂಡು, ಆಸ್ತಾ ವೇರಿಯಂಟು, ಪುಷ್ಪಟನ್ ಸ್ಟಾರ್ಟು, ವೈರ್ಲೆಸ್ ಚಾರ್ಜರು, ಎಲ್ಲ ಫೀಚರ್ಸು ಇದರಲ್ಲೂ ಕೂಡ ಬರುವಂಥದ್ದು. ಡ್ಯುಯಲ್ ಏರ್ ಬ್ಯಾಗು, ಎ ಬಿ ಎಸ್ಸು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಡಿ ಆರ್ ಎಲ್ಸು, ಫಾಗ್ ಲ್ಯಾಂಪು, ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 610,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಇದು ಬಂದುಬಿಟ್ಟು ಆಲ್ರೆಡಿ ಹೇಳ್ದಂಗೆ 20 ಮಾಡಲ್ ಟಾಪ್ ಎಂಡು, ಸಿಂಗಲ್ ಓನರ್, ಸಾರಿ ಸೆಕೆಂಡ್ ಓನರ್ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಎಕ್ಸ್ ವಿಗಳನ್ನ ನೋಡ್ತಾ ಇದ್ರೆ, ಎಕ್ಸ್ ವಿ ನಿಮಗೆ W10 ಸಿಗುವಂಥದ್ದು ಸ್ವಲ್ಪ ಕಡಿಮೆ ಮಾರ್ಕೆಟಲ್ಲಿ. ಇದು W10 ವಿತ್ ಸನ್ ರೂಫು ನೋಡ್ಕೋಬೋದು. ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆ್ಯಂಡ್ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಹಾಕ್ಸಿರುವಂಥದ್ದು. ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ, ಆಟೋ ಫೋಲ್ಡಿಂಗ್ ORVMs ಬರುತ್ತೆ, ಆ್ಯಂಡ್ ನಿಮಗೆ ನೋಡ್ತಿರ್ಬೋದು ಸ್ಕಫ್ ಪ್ಲೇಟ್ ಆಗಿರ್ಬೋದು, ಬ್ಯೂಟಿಫುಲ್ ಆಗಿದೆ ಇಂಟೀರಿಯರು. ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುವಂಥದ್ದು, W10ನಲ್ಲಿ ಮಾತ್ರ ನಿಮಗೆ ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ. 2015 ಮಾಡಲು 105,000 ಕಿಲೋಮೀಟ್ರನ್ನ ಓಡಿದೆ ಗಾಡಿ. ಅಂತೂ ಎಕ್ಸಲೆಂಟ್ ಕಂಡೀಷನ್ ಇದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀವಿ. 99% ಆಫ್ ದಿ ಕಾರ್ಸ್ ನಮ್ಮ ಹತ್ರ, ಎಲ್ಲ ಕಾರ್ಗೂ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇರುವಂಥದ್ದು. ಕೆಲವೊಂದು ಇವಾಗ ಅಂದರೆ ಇಂಡಿಯಾ ಬಿಟ್ಟೋಗಿರುವಂತಹ ಬ್ರ್ಯಾಂಡ್ಗಳಿಗೆ ಆ್ಯಸ್ ಆಫ್ ನೋ ಸರ್ವಿಸ್ ಹಿಸ್ಟ್ರಿ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಸೊ ಅದೊಂದಕ್ಕೆ ಮಾತ್ರ ಸಿಗಲ್ಲ ಅಷ್ಟೇ, ಅದನ್ನು ಬಿಟ್ಟರೆ ಎಲ್ಲ ಗಾಡಿಗೂ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 925,000 ಹೇಳ್ತಿರೋದು. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಇದು ಯಾವ ಮಾಡಲ್ ಅಂತ ಹೇಳಿದೆ, 15 ಮಾಡಲ್ W10 ಸೆಕೆಂಡ್ ಓನರು. ಗಾಡಿ ಅಂತೂ ಸಕ್ಕದಾಗಿದೆ ನೋಡ್ಕೊಳ್ಳಿ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು ಮತ್ತು ನಿಮಗೆ ಅಲಾಯ್ ವೀಲ್ಸು, ಅದು ಕೂಡ 17-inch ಆಲ್ ಟೆರೇನ್ ಹಾಕಿರೋದು, ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆನಾ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ, ಝೈಲೋ ನೋಡ್ತಿದ್ದೀರಾ. ಇದು ಬಂದುಬಿಟ್ಟು XUV500 ಒಂದು ಅಫೋರ್ಡಬಲ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ. ಯಾರಾದರೂ 5 lakh ಒಳಗಡೆ ಒಂದು ಗಾಡಿ ನೋಡ್ತಾ ಇದ್ರೆ ಇದು ಬಂದು ಬೆಸ್ಟ್ ವೆಹಿಕಲ್ಲು. 2013 ಮಾಡಲು ಸೆಕೆಂಡ್ ಓನರು, 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. E8 ವೇರಿಯಂಟು, ಎಲ್ಲ ಫೀಚರ್ಸು ಬರುತ್ತೆ ಎಕ್ಸೆಪ್ಟ್ ಏರ್ ಬ್ಯಾಗು. ಅದನ್ನು ಬಿಟ್ಟು ನಿಮಗೆ ರೂಫ್ AC ಆಗಿರ್ಬೋದು, ಎಲ್ಲ ಫೀಚರ್ಸು ಇದರಲ್ಲಿ ಬರುತ್ತೆ. ABS ಕೂಡ ಬರುತ್ತೆ. ಸೊ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 7-seater ಝೈಲೋಗಳು ಈ ಥರ ಸ್ವಲ್ಪ ಕಂಡೀಷನಲ್ಲಿ ಸಿಗುವಂಥದ್ದು, ಸ್ವಲ್ಪ ಕಡಿಮೆ. 2013 ಮಾಡಲ್ 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 450,000 ಹೇಳ್ತಿರೋದು. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ, ಆ್ಯಂಡ್ ಲೋನ್ ಕೂಡ ಆಗುವಂಥದ್ದು. ನೆಕ್ಸ್ಟು ಐಟನ್ಗಳಿದೆ ನೋಡ್ತಿರ್ಬೋದು. ಬಜೆಟಲ್ಲಿ 2009 ಮಾಡಲ್ ಸ್ಪೋರ್ಟ್ಸು, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ಐಟನ್ನು, 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 220,000 ಹೇಳ್ತಿರೋದು. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸ್ವಲ್ಪ. ಈ ಗಾಡಿ ಅಂದರೆ ನಿಮಗೆ ಫುಲ್ ಆ್ಯಂಡ್ ಫೈನಲ್ ಹೇಳಿಲ್ಲ ನಾನು. ಸೊ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಅಷ್ಟೇ, ತುಂಬ ನೆಗೋಷಿಯಬಲ್ ಕೂಡ ಈ ಗಾಡಿ ಆಗಲ್ಲ. 220,000. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಬುಕ್ ಆಗಿದೆ, ಲೋನ್ ಆಗ್ತಾ ಇದೆ. ಸೊ ಅಕಸ್ಮಾತ್ ಏನಾದರೂ ಲೋನ್ ಆಗಲಿಲ್ಲ ಅಂದರೆ ಬೇಕಾದ್ರೆ ಕೊಡ್ತೀವಿ. 11 model ಆಸ್ತಾ, ಥರ್ಡ್ ಓನರು, ನಮ್ಮ ಹತ್ರನೇ ತೊಗೊಂಡೋಗಿದ್ದರು, ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ನೆಕ್ಸಾನ್ ತೊಗೊಂಡ್ರು ಅವರು, ಹೊಸ ಗಾಡಿ. ಸೊ ಹಾಗಾಗಿ ಈ ಗಾಡಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲೊಂದು ನೋಡ್ತಿರ್ಬೋದು, ನಿಸಾನ್ ಮೈಕ್ರಾ ಇದೆ. ಇದು ಬಂದುಬಿಟ್ಟು ಪುಷ್ಪಡನ್ ಸ್ಟಾರ್ಟ್ ವೆಹಿಕಲ್ಲು, 11 model ಡೀಸೆಲ್ ಇಂಜಿನ್ನು. ಯಾರಾದರೂ ಬಜೆಟಲ್ಲಿ ಡೀಸೆಲ್ ಇಂಜಿನ್ ವೆಹಿಕಲ್ ನೋಡ್ತಾ ಇದ್ರೆ ಈ ಗಾಡಿ ಬಂದುಬಿಟ್ಟು ಬೆಸ್ಟ್ ವೆಹಿಕಲ್ಲು. ಇದು ಬಂದುಬಿಟ್ಟು 265,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ಸು ಕೂಡ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಬ್ಯೂಟಿಫುಲ್ ಕಂಡೀಷನ್ ಇದೆ. ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚ್ ಇರ್ಬೋದು, ಅದನ್ನು ಬಿಟ್ಟರೆ ಪುಷ್ಪಡನ್ ಸಾರ್ಡು ಇಂಟೀರಿಯರಲ್ಲಿ ಸಕ್ಕದಾಗಿದೆ ಗಾಡಿ. ಅಂತೂ ಪ್ಯಾಲಿಯೋ ಇದೆ, ಇದು ಸೇಲ್ ಆಗಿದೆ ಆಲ್ರೆಡಿ. ಬಟ್ ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋದಲ್ಲಿ 1.5 lakh ರೇಂಜಲ್ಲಿ ಸಾಕಷ್ಟು ಗಾಡಿಗಳನ್ನ ಹಾಕಿದ್ವಿ, ಅದೆಲ್ಲ ಕೂಡ ಸೋಲ್ಡ್ ಔಟ್ ಆಗಿದೆ. ಇದು ನಾಳೆ ಡಿಲಿವರಿ ಹೋಗ್ತಾ ಇದೆ. ಆ್ಯಂಡ್ ಈ ಸತಿ ಬಂದುಬಿಟ್ಟು 2 lakh ರೇಂಜಲ್ಲಿ ಗಾಡಿಗಳಿದೆ ನೋಡ್ತಿರ್ಬೋದು. ಫೋರ್ಡ್ ಫಿಯೆಸ್ಟಾ ಮತ್ತು ಫ್ಯಾಬಿಯಾ ಆಗಿರ್ಬೋದು. ಫ್ಯಾಬಿಯಾ 2 vehicle ಇದೆ, ಲೋನ್ ಆಗುವಂತಹ ಗಾಡಿ 1 vehicle ಇದೆ. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ಒಂದು ಸ್ಯಾಂಟ್ರೋ ಇದೆ. ಇದು ಬಂದುಬಿಟ್ಟು ಸಿಂಗಲ್ ಓನರ್ ಗಾಡಿ, 2004 model. ಓಕೆನಾ. ಇದು ಸ್ಯಾಂಟ್ರೋ ಸಿಂಗು, ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರು. 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಗಾಡಿ ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ, ಏನೂ ಕೆಲಸ ಇಲ್ಲ ಇಂಟೀರಿಯರಲ್ಲಿ, ಸಕ್ಕದಾಗಿದೆ ಗಾಡಿ ಕಂಡೀಷನ್, ಸ್ಟಾಕಲ್ಲಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 155,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4 model ಬೆಸ್ಟ್ ವೆಹಿಕಲ್ಲು, ಸಿಂಗಲ್ ಓನರ್, ಫ್ಯಾಮಿಲಿ ಯೂಸೇಜ್ಗೆ. ನೆಕ್ಸ್ಟ್ ಒಂದು ಬೀಟ್ ಇದೆ ನೋಡ್ತಿರ್ಬೋದು. ಇದು ಬಂದುಬಿಟ್ಟು ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಎಲ್ಲ ಫೀಚರ್ಸ್ ಇರುವಂತಹ ಟಾಪ್ ಎಂಡ್ ಗಾಡಿ. LTZ ವೇರಿಯಂಟ್ ಇದು. 2010 model ಸಿಂಗಲ್ ಓನರ್ ಇದು ಕೂಡ. 165,000 ಹೇಳ್ತಿರೋದು. 155,000 ತೊಗೊಳ್ಳಿ, ಆಲ್ಮೋಸ್ಟ್ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಸೊ ಈ ಗಾಡಿ ಬಂದುಬಿಟ್ಟು ಯಾರಾದರೂ ಬಜೆಟಲ್ಲಿ ಕ್ವಿಡ್ ನೋಡ್ತಿರೋರಿಗೆ ಇದು ಬೆಸ್ಟ್ ಆಲ್ಟರ್ನೇಟಿವ್. ಯಾಕೆಂದರೆ ಕ್ವಿಡ್ ಬಂದುಬಿಟ್ಟು ನಿಮಗೆ 800cc ಬರುತ್ತೆ, ಇಲ್ಲಾಂದರೆ 1 liter ಬರುತ್ತೆ. ಇದು 1.2 liter ಬರುತ್ತೆ. i10ಗಿಂತ ಪವರ್ಫುಲ್ ಇರುತ್ತೆ, ಹಾಗೆ ಸ್ಪೇಷಿಯಸ್ ಇರುತ್ತೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಇಷ್ಟೊಂದು ಫೀಚರ್ಸ್ ಇರುವಂತಹ ಗಾಡಿ ಯಾವುದೂ ಕೂಡ ಬರಲ್ಲ. ಪುಷ್ಪಡನ್ ಸ್ಟಾರ್ಟು ಅವಾಗಲೇ ಕೊಟ್ಬಿಟ್ಟಿದ್ರು ನಿಮಗೆ. ಮತ್ತು ಇಂಟೀರಿಯರ್ ನೋಡ್ತಿರ್ಬೋದು, ಸ್ಟಾಕ್ ಕಂಡೀಷನಲ್ಲಿದೆ. ಸೊ ಇದು ಬಂದುಬಿಟ್ಟು 2013 model
2013 ಮಾಡೆಲ್ ಪೆಟ್ರೋಲ್ ಇಂಜಿನ್, ಇದು ಕೂಡ ಸಿಂಗಲ್ ಓನರ್, 68,000 ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲಬಲ್ ಇದೆ. 320,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ತುಂಬಾ ನೆಗೋಷಿಯಬಲ್ ಅಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು, ಟೈರು ಕೂಡ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೆಹಿಕಲ್ಲು, ಯಾರಾದರೂ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದು ಒಂದು ದಿನಕ್ಕೆ ಒಂದು 60-70 ಕಿಲೋಮೀಟ್ರ್ ತಿರುಗಾಡ್ತೀರಾ ಅಂತ ಹೇಳಿದ್ರೆ, ಇದು ಬಂದು ಬೆಸ್ಟ್ ವೆಹಿಕಲ್. ಯಾಕೆಂದರೆ ಫ್ಯೂಯಲ್ ಕಾಸ್ಟ್ ಸೇವ್ ಆಗುತ್ತೆ, ದಿನನಿತ್ಯ ನೀವೇನು ಖರ್ಚು ಮಾಡ್ತೀರಾ ಫ್ಯೂಯಲ್ಗೆ ಅಂದ್ಬಿಟ್ಟು 500 ರೂಪಾಯಿ 300 ರೂಪಾಯಿ ಇದೆಲ್ಲ ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಇದು ಬಂದ್ಬಿಟ್ಟು 2020 ಮಾಡೆಲ್ಲು, 22 ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರ್, ಇ ವೆರಿಟೋ, ಮಹೀಂದ್ರಾ ಇ ವೆರಿಟೋ, D2 ವೇರಿಯಂಟು, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ಕ್ಲೈಮ್ ರೇಂಜ್ ಬಂದ್ಬಿಟ್ಟು 110 ಕಿಲೋಮೀಟ್ರು, ಬಟ್ ನಿಮಗೆ ಆ್ಯಸ್ ಆಫ್ ನೋ ಒಂದು 80-90 ಕೊಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೇಳ್ತಾ ಇದ್ದಾರೆ. ಟ್ರೂ ರೇಂಜ್ ಹೇಳ್ತಾ ಇದ್ದೀನಿ ನಾನು, ಸುಮ್ಮನೆ ನಿಮಗೆ ಫೇಕಾಗಿ ಹೇಳೋದು 100 ಕಿಲೋಮೀಟ್ರ್ ಬರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಇದೆ, 360,000 ಹೇಳ್ತಿರೋದು, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಹೇಂದ್ರಾ ಇ ವೆರಿಟೋ, ಇನ್ಫ್ಯಾಕ್ಟ್ ನಾನು 2018 ಮಾಡ್ಲೇ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಮಾಡಿದಾಗ 350,000 ಹೇಳ್ತಿರೋದೆಲ್ಲ ನಾನೇ ವೀಡಿಯೋ ಮಾಡಿದ್ದೆ. ಬಟ್ ಇದು 360,000 22 ರಿಜಿಸ್ಟ್ರೇಷನ್ ಗಾಡಿ ಮಹೇಂದ್ರಾ ಇ ವೆರಿಟೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇದು ಕೂಡ ಒನ್ ಆಫ್ ದಿ ಎಂಥೂಸಿಯಾಸ್ಟ್ ವೆಹಿಕಲ್ಲು, ಯಾರಾದರೂ ಒಂದು ಕಾಂಪ್ಯಾಕ್ಟ್ ಎಸ್ ಯು ವಿ ತೊಗೋಬೇಕು ಅಂತಿರೋರು ಒಂದು 9 ಲ್ಯಾಕ್ ರೇಂಜಲ್ಲಿ ಗಾಡಿ ನೋಡ್ತಾ ಇದ್ರೆ ಆಲ್ಟರ್ನೇಟಿವ್ ವೆಹಿಕಲ್ಲು, ಒಂದು ಲಕ್ಸುರಿ ವೆಹಿಕಲ್ನ ಇಟ್ಕೊಂಡು ತಿರುಗಾಡ್ಬೋದು. ಡೀಸೆಲ್ಲು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಖಂಡಿತವಾಗ್ಲೂ ನಿಮಗೆ ಒಂದು 15 ಕಿಲೋಮೀಟ್ರ್ ಅಂತೂ ಮೈಲೇಜ್ ಬಂದೇ ಬರುತ್ತೆ. ಒನ್ ಆಫ್ ದಿ ಬೆಸ್ಟ್ ಮೈಲೇಜ್ ಹೊಂದಿರುವಂತಹ ಒಂದು ಗಾಡಿ ನೋಡ್ತಿರ್ಬೋದು. ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, 2013 ರಿಜಿಸ್ಟ್ರೇಷನ್ ಇದು, 12 ಮಾಡೆಲ್ 13 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರ್ ವೆಹಿಕಲ್ಲು, 100,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಸಕ್ಕದಾಗಿದೆ, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ, ಮತ್ತು ನಿಮಗೆ ಇದರಲ್ಲಿ ಆಬ್ವಿಯಸ್ಲಿ ಫೀಚರ್ಸ್ ಅಂತ ಬಂದಾಗ ಎಲ್ಲ ಫೀಚರ್ಸು ಕೂಡ ಲೋಡೆಡ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 930,000 ನೆಗೋಷಿಯಬಲ್ ಆಗುತ್ತೆ, ಕಂಪ್ಲೀಟ್ಲಿ ವಿ ಆರ್ ಓಪನ್ ಫಾರ್ ನೆಗೋಷಿಯಬಲ್. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ನೆಗೋಷಿಯೇಷನ್ ಮಾಡಿಕೊಂಡು ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ X1ನ ತೊಗೊಂಡು ಹೋಗ್ಬೋದು. ಅದು ಕೂಡ ಲೇಟೆಸ್ಟ್ ಮಾಡಲ್, ಅಂದರೆ 12 ಮಾಡೆಲ್ 13 ರಿಜಿಸ್ಟ್ರೇಷನ್ ಗಾಡಿ, 12 ಮಾಡೆಲ್ನೇ ಜಾಸ್ತಿ ಒಂದು ಅಂದರೆ ನಿಮಗೆ ಆ 10 ಲ್ಯಾಕ್ ರೇಂಜಲ್ಲಿ ಹೋಗ್ತಾ ಇರೋವಂಥ ಗಾಡಿ. ಬಟ್ ಇದು ಬಂದ್ಬಿಟ್ಟು 9,30,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಹೋಂಡಾ ಜಾಸ್ ನೋಡ್ತಾ ಇರ್ಬೋದು, ಇದೆರಡೂ ಕೂಡ JDM ವೆಹಿಕಲ್ಸು. ಇದು ಮಿಟ್ಸುಬಿಷಿ ಸಿಡಿಯಾ, ಇದು ಬಂದ್ಬಿಟ್ಟು ಜಾಸು, ಐವಿಟೆಕ್ ಇಂಜಿನ್ ಹೊಂದಿರುವಂತಹ ಒಂದು ಗಾಡಿ, ಒನ್ ಆಫ್ ದಿ ಬೆಸ್ಟ್ ಇಂಜಿನ್ಸು, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದು ಬಂದ್ಬಿಟ್ಟು 2017 ಮಾಡೆಲ್ಲು, ಸೆಕೆಂಡ್ ಓನರು, ಓನ್ಲಿ 15,000 ಕಿಲೋಮೀಟರ್ ಡ್ರಿವನ್ನು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲಬಲ್ ಇದೆ. ಟೈರ್ಸು ಕೂಡ ನಿಮಗೆ ಚೆನ್ನಾಗಿದೆ, ಯಾಕೆಂದರೆ 15,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಮಾರ್ವಿಂದು ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ, ಮತ್ತು ಇದಕ್ಕೆ 135,000 ಎಕ್ಸ್ಟ್ರಾ ಖರ್ಚೇ ಮಾಡಿಬಿಟ್ಟಿದ್ದಾರೆ, ಅಂದರೆ ಫುಲ್ ಕಂಪ್ಲೀಟ್ ಡ್ಯಾಂಪಿಂಗ್ ಮಾಡಿಸಿದ್ದಾರೆ, ಸ್ಲೈಟಾಗಿ ಒಂದು ಟ್ಯೂನಿಂಗ್ ಮಾಡಿರುವಂಥದ್ದು, ಓಕೆನಾ. ಮತ್ತು ಹಿಂದೆಗಡೆ ಬಂದ್ಬಿಟ್ಟು ಸ್ಪಾಯ್ಲರ್ ಹಾಕಿದ್ದಾರೆ, ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಟೈಲ್ ಲ್ಯಾಂಪ್ ಕೂಡ ಹಾಕಿರುವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 550,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು, ಡೆಡ್ ಲೈನ್ ಪ್ರೈಸ್ ಇದು, ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ನಿಮಗೆ ಟಾಪ್ ಯೂಸ್ಡ್ ಕಾರ್ ಮಾರ್ಕೆಟ್ಗಳಲ್ಲಿ ಅಂದರೆ ಯೂಸ್ಡ್ ಕಾರ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮಗಿದು ಮೋರ್ ದ್ಯಾನ್ 6 ಲ್ಯಾಕ್ಗೆ ಸೇಲ್ ಆಗ್ತಿರುವಂತಹ ಒಂದು ಗಾಡಿ ಇದು, 17 ಮಾಡೆಲ್ ಹೋಂಡಾ ಜಾಸು, ಓಕೆನಾ. ಇನ್ನೊಂದು ಗಾಡಿ, ಸೊ ಇದು ಆಲ್ಮೋಸ್ಟ್ ಬುಕ್ ಆಗಿದೆ, ಕಿಯಾ ಸಾನೆಟ್ಟು. ಡೀಸೆಲ್ ವೆಹಿಕಲ್ ಇತ್ತು ಲಾಸ್ಟ್ ವೀಕು, ಅದು ಬಂದ್ಬಿಟ್ಟು ಸೋಲ್ಡ್ ಆಗಿದೆ. ಇವಾಗ ಪೆಟ್ರೋಲ್ ವೆಹಿಕಲ್ಲು, IMT ಇದೆ. IMT ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಸೊ ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ಬಿಟ್ಟು. ಸೊ ಕ್ಲಚ್ಲೆಸ್ ಬರುತ್ತಿದ್ದು, ಅಂದರೆ ನಿಮಗೆ ಸಿಟೀಲಿ ಒಂದು ಮ್ಯಾನ್ಯುವಲ್ ಫೀಲು ಬೇಕು, ಬಟ್ ಸಿಟೀಲಿ ಸ್ವಲ್ಪ ತುಂಬ ಫೆಟ್ಟಿಗೆ ಆಗಬಾರ್ದು, ತುಂಬ ಒಂದು ನನಗೆ ಸ್ಟ್ರೈನ್ ಆಗಬಾರ್ದು ಅಂತ ಹೇಳಿದ್ರೆ ಈ ಗಾಡಿ ಬಂದ್ಬಿಟ್ಟು ಬೆಸ್ಟ್ ಆಪ್ಷನ್ನು. 2022 ಮಾಡೆಲ್ಲು, ಸಿಂಗಲ್ ಓನರು, ಬರೀ 12,000 ಕಿಲೋಮೀಟ್ರ್ ಇನ್ಫ್ಯಾಕ್ಟು ಓಡಿರುವಂಥದ್ದು. ಲೆದರ್ ಅಪಲ್ಸ್ಟ್ರಿ ಬರುತ್ತೆ, ಹಾಗೆ ಸನ್ರೂಫ್ ಕೂಡ ಬರುವಂಥದ್ದು, ಕ್ರೂಸ್ ಕಂಟ್ರೋಲ್ ಬರುತ್ತೆ, HTX+ ವೇರಿಯಂಟು, ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ, ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಒಂದು ಗಾಡಿ ತೊಗೊಂಡು ಏನೋ ಒಂದು ಮಾಡಿಸ್ಬೇಕು ಆ ಥರ ಏನೂ ಇಲ್ಲ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲಬಲ್ ಇದೆ. 10,85,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಆಲ್ಮೋಸ್ಟ್ ಬುಕ್ ಆಗಿದೆ, ಲೋನ್ಗೆ ಹೋಗಿದ್ದಾರೆ. ಬಟ್ ಸ್ವಲ್ಪ 10 ಲ್ಯಾಕ್ ರೇಂಜ್ ಗಾಡಿ ಆಗಿರೋದ್ರಿಂದ ಪ್ರೊಫೈಲ್ ಚೆನ್ನಾಗಿದ್ದರೆ ಮಾತ್ರ ಲೋನ್ ಆಗುತ್ತೆ. ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ, ಅಕಸ್ಮಾತ್ ಅವ್ರಿಗೆ ಲೋನ್ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಬಂದು ತೊಗೋಬೋದು, ಕಾಲ್ ಮಾಡ್ಕೊಳ್ಳಿ, ಅಕಸ್ಮಾತ್ ಆ ಥರ ಲೋನ್ ಆಗಿತ್ತು ಅಂದರೆ ತಿಳಿಸ್ಕೊಡ್ತೀವಿ, ನೀವು ಬರೋ ಅವಶ್ಯಕತೆ ಇಲ್ಲ. ಲೋನ್ ಆಗಲಿಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಗಾಡಿ ತೊಗೊಂಡು ಹೋಗ್ಬೋದು. ಗಾಡಿ ಅಂತೂ ಇಷ್ಟು ವೆಹಿಕಲ್ಲು ಆ್ಯಸ್ ಆಫ್ ನೌ ಕಾರ್ ದುನಿಯಾದಲ್ಲಿ ಅವೈಲಬಲ್ ಇದೆ. ಒಂದು ವೆಂಟೋ ಕೂಡ ಇದೆ, ಅದು ರೀಫಬಲ್ ಇದೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಒಂದು ಬಲಿನೋ ಇದೆ. ಬಲಿನೋ ಬಂದ್ಬಿಟ್ಟು 2015 ಮಾಡೆಲ್ಲು, ಸಾರಿ 16 ಮಾಡೆಲ್ಲು, ಅದು ಬಂದ್ಬಿಟ್ಟು ಸಿಂಗಲ್ ಓನರು, 90,000 ಕಿಲೋಮೀಟ್ರ್ ಓಡಿರುವಂಥದ್ದು. ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಇದೆ ಬಲಿನೋ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಲೇಜು ಚೆನ್ನಾಗಿರುತ್ತೆ, ಹಾಗೆ ಕಂಫರ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಒಂದು 6 ಲ್ಯಾಕ್ ರೇಂಜಲ್ಲಿ ಸಿಗುವಂಥದ್ದು.
ನೀವು ನಾಳೆ ನಡೀತು ಬಂದರೆ ಖಂಡಿತವಾಗ್ಲೂ ಆ ಗಾಡಿ ಕೂಡ ಅವೈಲಬಲ್ ಇರುತ್ತೆ. ಓಕೆನಾ, ಇಷ್ಟೆಲ್ಲ ಗಾಡಿ ಇದೆ. ಗಾಡಿ ಅಂತೂ ಈ ಸತಿ ನಿಮಗೆ ಸ್ಟಾಕ್ಸು ಎಲ್ಲ ರೀತಿ, ನೀವು ಯಾವ ಥರ ಸ್ಟಾಕ್ ಕೇಳ್ತಾ ಇದ್ರಿ ಆ ಥರ ಸ್ಟಾಕು ಕೂಡ ಅವೈಲಬಲ್ ಇದೆ. ಎಂಥೂಸಿಯಾಸ್ಟ್ಗಳಿಗೆ ಅವ್ರದೇ ಆದಂತಹ ವೆಹಿಕಲ್ಸ್ ಕೂಡ ಅವೈಲಬಲ್ ಇರುವಂಥದ್ದು. 2 ಲ್ಯಾಕ್ ರೇಂಜಲ್ಲಿ ಸಾಕಷ್ಟು ಗಾಡಿಗಳಿದೆ. ಒಂದು 40,000 ಡೌನ್ ಪೇಮೆಂಟಲ್ಲೂ ಕೂಡ ಗಾಡಿಗಳು ಸಿಗುವಂಥದ್ದು. ಡೈರೆಕ್ಟಾಗಿ ವಿಸಿಟ್ ಮಾಡಿ ಲೋನ್ ಮಾಡಿಕೊಡ್ತೀವಿ. ಕಾರ್ ದುನಿಯಾ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳಲಿಲ್ಲ. ಗೂಗಲಲ್ಲಿ ನೀವು ಕಾರ್ ದುನಿಯಾ ಅಂತ ಸರ್ಚ್ ಮಾಡಿದ್ರೆ ರೇಟಿಂಗ್ ಕೂಡ ಗೊತ್ತಾಗುತ್ತೆ, ಯಾವ ಥರ ರೇಟಿಂಗ್ ನಮಗೆ ಕೊಡ್ತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಒಳ್ಳೆ ರೇಟಿಂಗ್ ಇದೆ, ಒಳ್ಳೆ ನಾವು ಕ್ವಾಲಿಟಿ ವೆಹಿಕಲ್ಸ್ನ ಕೊಡ್ತಾ ಇದ್ದೀವಿ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದರೆ ನಾಗರ್ಬಾವಿ ಸೆಕೆಂಡ್ ಸ್ಟೇಜು ಪಾಪ್ರೆಡಿಪಾಳ್ಯ. ಪಾಪ್ರೆಡಿಪಾಳ್ಯ ಬಸ್ ಸ್ಟಾಪಿಂದ ನಿಮಗೆ ಪ್ಯಾರಲಲ್ ರೋಡ್ ಇದೆ, ಆ್ಯಕ್ಚುಲಿ ಬಸ್ ಸ್ಟಾಪ್ ಹಿಂದೆಗಡೆ ರೋಡು. ಅಲ್ಲಿ ಲೆಫ್ಟ್ ತೊಗೊಂಡು ಆ ಪ್ಯಾರಲಲ್ ರೋಡಲ್ಲಿ ಬಂದರೆ ಅಪ್ಪು ಹೋಟ್ಲು ಬರುತ್ತೆ, ಇಲ್ಲಾಂದರೆ ಬಾಡ್ ಸರ್ವಿಸ್ ಸೆಂಟ್ರು ಬರುತ್ತೆ. ಅಲ್ಲಿಂದ ಒಂಚೂರು ಮುಂದೆ ಬಂದರೆ ನಿಮಗೆ ಅಪ್ಪು ಹೋಟ್ಲು ಬರೋವಂಥದ್ದು. ಅದರ ಆಪೋಸಿಟ್ ರೋಡಲ್ಲೇ ಒಂದು 100 ಮೀಟರ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ಗಾಡಿ ನೋಡಿದ್ದೀರಾ, ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ರೈಸಿಂಗ್ ವೈಸು ನಾನು ನೆಗೋಷಿಯಬಲ್ ಪ್ರೈಸ್ ಹೇಳಿರೋದು, ಫೈನಲ್ ಪ್ರೈಸ್ ಅಲ್ಲ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ಪ್ರೈಸಿಂಗ್ ಜಾಸ್ತಿ ಅಂತ ಕಮೆಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ವಿಸಿಟ್ ಮಾಡಿ, ನಿಮ್ಗೇನು ಬೆಸ್ಟ್ ಪ್ರೈಸ್ ಬೇಕು ಮಾರ್ಕೆಟ್ ಪ್ಲೇಸ್ ತೋರಿಸಿ, ಗಾಡಿ ನೋಡಿ ಫಸ್ಟು, ಗಾಡಿ ಕ್ವಾಲಿಟಿ ಇಷ್ಟ ಆಯಿತಾ, ಅದಾದಮೇಲೆ ಪ್ರೈಸಿಂಗ್ ಬೇಕಾದ್ರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.